ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ನೊಳಗಿನ ಭಿನ್ನಮತವೇ ಬಿಜೆಪಿಗೆ ವರದಾನವಾಗಲಿದೆ. ಹಾಗಾಗಿ ಬಿಜೆಪಿ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಯಾವುದೇ ಬಿಜೆಪಿ ಮುಖಂಡರ ಬಾಯಿಂದ ಉದುರಿದ ಉಕ್ತಿಗಳಲ್ಲ. ಇದು ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಜನಾರ್ದನ ಪೂಜಾರಿಯವರ ಹೇಳಿಕೆಗಳು. ಹೌದು, ಚುನಾವಣೆಯ ಹೊಸ್ತದಲ್ಲಿ ಮತ್ತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದು ಜನಾರ್ದನ ಪೂಜಾರಿ ಅವರು ಸಂಚಲನ ಮೂಡಿಸಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ವಿರುದ್ಧ ಮತ್ತೆ ತೊಡೆ ತಟ್ಟಿದ ಪೂಜಾರಿ. ಕಾಂಗ್ರೆಸ್ನೊಳಗಿನ ಭಿನ್ನಮತವೇ ಬಿಜೆಪಿಗೆ ವರದಾನ. ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗಳಿಸುತ್ತೆ ಅಧಿಕಾರ. ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ವಾಕ್ ಪ್ರಹಾರ. ಎಸ್, ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಈ ಮಾತನ್ನ ಹೇಳಿರೋದು ಬಿಜೆಪಿ ಅಂದ್ರೆ ಬಿ ಜನಾರ್ದನ ಪೂಜಾರಿ. ಹೌದು, ಇವತ್ತು ಮಂಗಳೂರಿನಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ವಿರುದ್ಧ ಜನಾರ್ದನ ಪೂಜಾರಿ ಕಿಡಿಕಾರಿದ್ರು. ಪಾಲಿಕೆ ಚುನಾವಣೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನನ್ನ ಸಲಹೆ ಕೇಳಿದ್ದೇವೆ ಅಂತ ಹೇಳಿಕೆಯನ್ನ ನೀಡಿದ್ರು. ಆದರೆ ನನ್ನ ಬಳಿ ಯಾರೂ ಕೂಡ ಸಲಹೆ ಕೇಳಿಲ್ಲ. ಇದು ಸತ್ಯಕ್ಕೆ ದೂರವಾದ ಮಾತಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾನು ಸತ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಇದರಿಂದ ನನಗೆ ಬಹಳ ನೋವಾಗಿದೆ. ಏನು ಮಾಡಬೇಕು ಎಂದು ನನಗೂ ಗೊತ್ತಿದೆಯಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಅಧ್ಯಕ್ಷರು ನಾನು ಸತ್ತಿದ್ದೇನೆ ಅಂತ ಭಾವಿಸಿದ್ದಾರೆ. ಇದು ಆಗಬಾರದಿತ್ತು. ಅವರು ಈ ಹೇಳಿಕೆಯನ್ನು ಕೊಡಬಾರದಿತ್ತು. ನನ್ನಲ್ಲಿ ಸಮಾಲೋಚನೆ ಮಾಡಬೇಕೇ ಅಂದ ನಾನು ಎಂದೂ ಕೂಡ ಯಾರ ಹತ್ರ ಕೂಡ ಹೇಳಿಲ್ಲ. ನನ್ನ ಹತ್ರ ಸಮಾಲೋಚನೆ ಮಾಡುವಂಥ ಅಗತ್ಯ ಕೂಡ ಅವರಿಗೆ ಇಲ್ಲದಿದ್ದರೆ ಅದಕ್ಕೆ ತೊಂದರೆ ಇಲ್ಲ. ಆದರೆ ಸುಳ್ಳು ಹೇಳಬಾರದು. ಸತ್ಯಕ್ಕೆ ದೂರವಾದ ಮಾತನ್ನು ಎಂದೂ ಕಾಂಗ್ರೆಸ್ನವರು ಹೇಳಬಾರದು. ಈ ಮಾತನ್ನು ಅವರು ಹೇಳಿದ್ದರಿಂದ ಬಹಳ ನೋವಾಗಿದೆ ನನಗೆ. ಸತ್ಯ ಹೇಳುವುದಿತ್ತು. ಹೌದು, ನಾವು ಪೂಜಾರಿಯವರ ಹತ್ರ ಸಮಾಲೋಚನೆ ಮಾಡಿಲ್ಲ. ಆದ್ದರಿಂದ ಅವರು ಹೇಳ್ತಿದ್ದೇನೆ, ಇವತ್ತು ಸಂಜೆಯೊಳಗೆ ಹೇಳಿಕೆಯನ್ನು ಕೊಡಬೇಕು. ನೀವು ಪೂಜಾರಿಯವರ ಹತ್ರ ಸಮಾಲೋಚನೆ ಮಾಡಿಲ್ಲ ಎಂದು ನಾನು ಸುಳ್ಳು ಹೇಳಿದ್ದೇನೆ. ನನ್ನನ್ನು ಕ್ಷಮಿಸಬೇಕು ಜನರು, ಆ ಮತದಾರನನ್ನು ಕ್ಷಮಿಸಿ ಅಂತ ಅವರು ಈ ಮಾತನ್ನು ಹೇಳಿದರೆ ಮಾತ್ರ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಹೇಳದಿದ್ರೆ ನಿಮ್ಮನ್ನು ಮಾತ್ರ ಖಂಡಿತ ಬಿಡುವುದಿಲ್ಲ. ಇನ್ನು ಎಂದಿನಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಜನಾರ್ದನ ಪೂಜಾರಿಯವರು, ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ ಸಿದ್ದರಾಮಯ್ಯ ಅವರು ಶನಿ ಇದ್ದಂತೆ. ಅವರು ಕಾಂಗ್ರೆಸ್ ಪಕ್ಷವನ್ನ ಮುಗಿಸಿಯೇ ಹೋಗ್ತಾರೆ ಅನ್ನೋದರ ಮೂಲಕ ಸಿದ್ದು ವಿರುದ್ಧ ಮತ್ತೆ ಕಿಡಿಕಾರಿದ್ರು. ಹೈಕಮಾಂಡ್ ತಪ್ಪು ಮಾಡ್ತಾ ಇದೆ, ನನ್ನ ವಿರುದ್ಧ ದೂರು ನೀಡಿ ತೆಗೆದು ಹಾಕಿದ್ರೂ ಪರವಾಗಿಲ್ಲ, ಚುನಾವಣೆಯ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಕರೆದ್ರು, ನಾನು ಹೋಗೋದಿಲ್ಲ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಪೂಜಾರಿಯವರು ನೀಡಿರುವ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ, ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ನನಗೇ ಮಾತ್ರ ದೇವರಿಗೆ ಕೂಡ ತಪ್ಪು, ಆ ತಪ್ಪನ್ನು ಏನಾದರೂ ಮಾಡಬೇಡಿ ಅಂತ ಹೈಕಮಾಂಡ್ಗೆ ಕೂಡ ಹೇಳ್ತೇನೆ. ನಾನು ಹೈಕಮಾಂಡ್ ತಪ್ಪು ಮಾಡ್ತದೆ ಹೇಳಿ ಹೋಗಿ ನನ್ನ ಮೇಲೆ ದೂರುಕೊಳ್ಳಿ, ನನ್ನನ್ನು ಪಾರ್ಟಿಯಿಂದ ತೆಗೆದಾಕಲಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಪೂಜಾರಿ ಹೇಳಿಕೆಯನ್ನ ಯಾವ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.